ಸರ್ ಮೀಡಿಯಾ ಹೌಸ್ ಜೊತೆನಲ್ಲಿ ನಿಮ್ದು ಎರಡನೇ ಫಿಲಮ್ ಒಂದು ಗಾಸಿಪ್ ಇದೆ ಮೀಡಿಯಾ ಜೊತೆ ಮತ್ತೊಂದು ಫಿಲಮ್ ಮಾಡ್ತೀರಾ ಅಂತ ಹೇಳಿ ಖಂಡಿತ ಮಾಡ್ತೀವಿ ಶೈಲಾಜಾ ನಾಗವರಾಜ್ ಇಟ್ಸ್ ನಾಟ್ ಎ ಗಾಸಿಪ್ ಟ್ರೂ ಇದೇ ಹರಿ ಡೈರೆಕ್ಷನ್ ಓಕೆ ಶೈಲಾಜಾ ಮೇಡಮ್ ಅವರೇ ಪ್ರೊಡ್ಯೂಸರು ಓಕೆ ಟೀಮ್ ಆಲ್ಮೋಸ್ಟ್ ಆಲ್ ಇದೇನೆ ಓಕೆ ಈಗ ನಮ್ಮ ವಿನೋದ್ ಗಿನೋದ್ ಎಲ್ಲ ಫೈಟ್ ಮಾಸ್ಟರ್ ಅಲ್ಲ ಆದಷ್ಟು ಬೇಗ ಅನೌನ್ಸ್ ಕೊಡ್ತೀವಿ ಸರ್ ಏನಕ್ಕೆ ಅಂದರೆ ಒಂದು ಟೀಮ್ ಮಾಡೋದೇ ದೊಡ್ಡ ಕಷ್ಟ ಹೌದು ಸರ್ ಯಾಕಂದರೆ ವಿ ಆರ್ ನಾಟ್ ಆ್ಯಕ್ಚುಲಿ ಒಂದೇ ಮೆಂಟಾಲಿಟಿ ಎಲ್ಲರದ್ದು ಇರಲ್ಲ ಬಟ್ ಆ ಟೀಮ್ನ ಒಂದು ಆ್ಯಕ್ಚುಲಿ ಒಂದು ಗ್ರಿಪ್ಪಲ್ಲಿ ಇಡ್ತಾರೆ ಗೊತ್ತಾ ಅದು ಶೈಲಾಜಾ ಮೇಡಮ್ ಅವ್ರು ಮಾಡೋಕ್ಕೆ ಸರ್ ಸೊ ಇನ್ನೊಂದು ಸಿನಿಮಾ ಆದಷ್ಟು ಬೇಗ ನಿಮ್ಗೆ ಆ್ಯಕ್ಚುಲಿ ಅನೌನ್ಸ್ಮೆಂಟ್ ನಾವು ಹೇಳ್ತೀವಿ ಓಕೆ ಕನ್ನಡ ಭಾಷೆ ಸಿನಿಮಾ ಇರ್ಬೋದು ಬೇರೆ ಭಾಷೆ ಸಿನಿಮಾ ಇರ್ಬೋದು ತುಂಬ ಚೆನ್ನಾಗಿದೆ ಅಂತ ಗೊತ್ತಾದಾಗ ಹೇಗಾದರೂ ಮಾಡಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಕೊಂಡು ಬರೋಣ ಅಂತ ಹೇಳಿ ಕಷ್ಟಪಟ್ಟು ಹೋಗಿ ಬಂದಿದ್ಯಾ ಯಾಕಂದರೆ ನೀವು ಹೊರಗೆ ಹೋಗೋದೇ ಕಷ್ಟ ಆಗುತ್ತೆ ಇಲ್ಲ ಇಲ್ಲ ಆ ಥರದ್ದೇನಿಲ್ಲಮ್ಮ ಯೂಶ್ವಲಿ ನಮ್ಮ ಥಿಯೇಟರ್ ಇಲ್ಲ ಇಲ್ಲ ಓ ಟಿ ಟಿ ನಮ್ಮ ಸಿನಿಮಾ ಕಮ್ಮಿ ಮಾ ನೋಡೋದು ಓಕೆ ಬೇರೆ ಭಾಷೆಗಳಷ್ಟೇ ನೋಡ್ತೀನಿ ಅದರಲ್ಲಿ ಕನ್ನಡ ಸಿನಿಮಾಗಳಿಗೆ ಆ್ಯಕ್ಚುಲಿ ನಮ್ಮ ಆನಂದಪ್ಪ ಅವ್ರದ್ದು ಆ್ಯಕ್ಚುಲಿ ಇದಿದೆ ಅವನು ಥಿಯೇಟ್ರ್ಗಳಿದೆ ಅಲ್ಲಿ ರಾಘು ಅಂತ ನಾನು ಭಾಳ ಇಷ್ಟವಾದ ಹುಡುಗ ಅವ್ನು ಹೇಳ್ತೀನಿ ಮನೆ ಇಷ್ಟೊತ್ತಿಗೆ ಬರ್ತೀನಿ ಅಂದರೆ ಎಲ್ಲ ಬಿಟ್ಟು ಲಾಸ್ಟ್ ಶೋ ಇರುತ್ತಲ್ಲಮ್ಮ ಅದೆಲ್ಲ ಖಾಲಿ ಆದಮೇಲಿಂದ ಮತ್ತೊಂದ್ಸಲಿ ಶೋ ಆಗ್ತಾನೆ ಅವನು ಅವ್ರು ಕೂಡ ಆರಾಮಾಗಿ ಸಿನಿಮಾ ನೋಡ್ಕೊಂಡು ಬರ್ತೀನಿ